ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಆರ್ ಸಿಬಿ ಅಭಿಮಾನಿಗಳಿಗೆ ದೊಡ್ಡ ಸಿಹಿ ಸುದ್ದಿ ಇದೆ ಡಿಸೆಂಬರ್ 19ರಂದು ಐಪಿಎಲ್ ಮಿನಿ ಆಕ್ಷನ್ ನಡೀತಾ ಇದೆ ನಮ್ಮ ಆರ್ ಸಿಬಿ ತಂಡದ ಮಾಜಿ ಆಟಗಾರ ಮಿಚೆಲ್ ಸ್ಟಾರ್ಕ್ ಅವರು ಆರ್ ಸಿಬಿ ತಂಡವನ್ನ ಸೇರ್ಕೊಳ್ತಾ ಇದ್ದಾರೆ ನಮ್ಮ ಹತ್ರ 23.5 ಕೋಟಿ ಪರ್ಸ್ ಬ್ಯಾಲೆನ್ಸ್ ಇದೆ ಅದರಲ್ಲಿ ಭರ್ಜರಿ ಅಮೌಂಟ್ ಇದೆ ನಮ್ಮ ತಂಡಕ್ಕೆ ಒಂದು ಪೇಸ್ ಬೌಲರ್ ಮತ್ತೆ ಲೆಫ್ಟ್ ಆರ್ಮ್ ಪೇಸರ್ ಅವರು ಮಿಚೆಲ್ ಸ್ಟಾರ್ಕ್ ಅವರು ಬರ್ತಾ ಇದ್ದಾರೆ ಫುಲ್ ಮಾಹಿತಿ ತಿಳಿಯೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ಬನ್ನಿ ಬಿಡಿ ನಾನು ಶುರು ಮಾಡೋಣಂತೆ ಮುಂಚೆ ಮಿಚೆಲ್ ಸ್ಟಾರ್ಕ್ ಅವರು ಆರ್ ಸಿಬಿ ತಂಡದಲ್ಲಿ ಆಡಿದ್ರು ಐಪಿಎಲ್ ನಲ್ಲಿ ಆದ್ರೆ ಅವ್ರಿಗೆ ರೆಸ್ಟ್ ಸಿಗೋದಿಲ್ಲ ಅವ್ರ ವೈಫ್ ಕೂಡ ಕ್ರಿಕೆಟರ್ ಆಗಿರೋದ್ರಿಂದ ಅವ್ರಿಗೆ ಪರ್ಸನಲ್ ಲೈಫ್ ಗೆ ಟೈಮ್ ಸಿಗೋದಿಲ್ಲ ಅಂತ ಅವರು ಐಪಿಎಲ್ ಅನ್ನ ಆಡೋದ್ ಬಿಟ್ಟಿದ್ರು ಆದ್ರೆ ಈ ಬಾರಿ ಅವರು ಇವಾಗ ವರ್ಲ್ಡ್ ಕಪ್ ಫಿಟ್ನೆಸ್ ರೀಸನ್ ಗೋಸ್ಕರ ಅವರು ಐಪಿಎಲ್ ಕೆಲವು ಸೀಸನ್ ಗಳ ಕಾಲ ಆಡಿರಲಿಲ್ಲ ಬಟ್ ಇವಾಗ ವರ್ಲ್ಡ್ ಕಪ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ ವಿನ್ ಕೂಡ ಆದ್ರು ಇವಾಗ ಐಪಿಎಲ್ ಆಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಆರ್ ಸಿಬಿ ತಂಡ ಹಜಲ್ ಡೋರ್ ನ ಕೈ ಬಿಟ್ಟಿದೆ ಹೀಗಾಗಿ ಲೆಫ್ಟ್ ಆರ್ಮ್ ಪೇಸರ್ ಅವರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಗಳಿಗೆ ತುಂಬಾನೇ ಕಾಟ ಕೊಡ್ತಾರೆ ಐಪಿಎಲ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಟೀಮ್ ಗಳು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಗಳೇ ಜಾಸ್ತಿ ಇದ್ದಾರೆ ಹೀಗಾಗಿ ಬಿಗ್ ಪಿಕ್ ಆಗಲಿದೆ ನಮ್ಮ ಒಂದು ಆರ್ ಸಿಬಿ ತಂಡಕ್ಕೆ ಹತ್ರ 8ರಿಂದ 10 ಕೋಟಿ ಒಳಗೇನೆ ಮಿಚೆಲ್ ಸ್ಟಾರ್ಕ್ ಅವರು ನಮ್ಮ ಆರ್ ಸಿಬಿ ತಂಡವನ್ನ ಸೇರ್ಬೋದು ನಮ್ಮ ಹತ್ರ 20 ಕೋಟಿಗಿಂತ ಹೆಚ್ಚು ಪರ್ಸ್ ಬ್ಯಾಲೆನ್ಸ್ ಇದೆ ಬಟ್ ಮಿಚೆಲ್ ಸ್ಟಾರ್ಕ್ ಅವರು ಹೇಳ್ಕೊಂಡಿದ್ದಾರೆ ನಾನು ಐಪಿಎಲ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ ಸಿಬಿ ತಂಡದಲ್ಲಿ ಆಡಿದೀನಿ ಆರ್ ಸಿಬಿ ತಂಡದಲ್ಲಿ ನನಗೆ ಮತ್ತೆ ಆರ್ ಸಿಬಿ ಗೆ ಬಾಂಡಿಂಗ್ ಚೆನ್ನಾಗಿದೆ ನಾನು ಮತ್ತೆ ಆರ್ ಸಿಬಿ ಗೆ ಹೋಗುವ ಆಸೆ ಇದೆ ಅಂತ ಕೂಡ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಒಟ್ಟಿನಲ್ಲಿ ಡಿಸೆಂಬರ್ 19ರಂದು ಆರ್ ಸಿಬಿ ತಂಡಕ್ಕೆ ಅವರು ಆಕ್ಷನ್ ನಲ್ಲಿ ಬಂದ್ರೆ ಸಾಕು ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್